ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ಪ್ರಕೃತಿಯಲ್ಲಿರುವ ಕೆಲವು ದೃಶ್ಯಗಳು ನೋಡೋಕೆ ತುಂಬಾ ಆಸಕ್ತಿಕರವಾಗಿದ್ರೆ ಇನ್ನೂ ಕೆಲವು ದೃಶ್ಯಗಳು ಬಹಳ ವಿಚಿತ್ರವಾಗಿರುತ್ತವೆ. ಈ ಪ್ರಕೃತಿಯಲ್ಲಿ ವಿಧ ವಿಧವಾದ ಮರಗಿಡಗಳು, ವಿಚಿತ್ರ ಜಂತುಗಳು ಇರೋದನ್ನ ನಾವು ಗಮನಿಸಬಹುದು. ಈ ಜೀವರಾಶಿಗಳಲ್ಲಿ ಒಂದೊಂದು ಜೀವಿಗಳಲ್ಲಿ ಒಂದೊಂದು ಪ್ರತ್ಯೇಕತೆ ಇರುತ್ತೆ. ಈ ಜೀವಿಗಳಲ್ಲಿ ಕೆಲವು ಪ್ರಾಣಿಗಳು ಎಷ್ಟು ಅಪರೂಪವಾಗಿ ಎಷ್ಟು ವಿಚಿತ್ರವಾಗಿರುತ್ತವೆ ಅಂದ್ರೆ ಬಹಳಷ್ಟು ಜನ ಮನುಷ್ಯರಿಗೆ ಅವುಗಳ ಬಗ್ಗೆ ಗೊತ್ತೇ ಇರಲ್ಲ. ಸೋ ಈ ವಿಡಿಯೋದಲ್ಲಿ ನಾವು ಈ ಪ್ರಪಂಚದಲ್ಲಿರುವ 10 ವಿಚಿತ್ರ ಜೀವಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಂತಹ ಜೀವಿಗಳನ್ನ ನೀವು ಯಾವತ್ತೂ ನೋಡಿರಲ್ಲ. ಇನ್ಫ್ಯಾಕ್ಟ್ ಈ ವಿಡಿಯೋ ಮಾಡುವವರಿಗೆ ಇದರಲ್ಲಿರುವ ಕೆಲವು ಜೀವಿಗಳ ಬಗ್ಗೆ ನನಗೂ ಗೊತ್ತಿರಲಿಲ್ಲ. ಈ ಜೀವಿಗಳಲ್ಲಿ ಪ್ರತಿಯೊಂದರಲ್ಲೂ ಯಾವುದಾದ್ರೂ ಒಂದು ಪ್ರತ್ಯೇಕತೆ ಇದ್ದೇ ಇರುತ್ತೆ. ಸೋ ಈ ವಿಚಿತ್ರ ಜೀವಿಗಳು ನಿಮಗೆ ಇಷ್ಟವಾಗುತ್ತವೆ ಎಂದು ಭಾವಿಸುತ್ತೇನೆ. ಸೋ ಈ ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಕೊಡ್ಬೇಡಿ, ಯಾಕೆಂದ್ರೆ ನೀವು ಲೈಕ್ ಮಾಡೋದ್ರಿಂದ ಈ ವಿಡಿಯೋನ ಯೂಟ್ಯೂಬ್ ಇನ್ನೂ ಜಾಸ್ತಿ ಜನರಿಗೆ ರೆಕಮೆಂಡ್ ಮಾಡುತ್ತೆ. ಸೋ ಪ್ಲೀಸ್ ಲೈಕ್ ದಿಸ್ ವಿಡಿಯೋ. ಸೋ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟು ದ ವಿಡಿಯೋ. ಫ್ಯಾಕ್ಟ್ ನಂಬರ್ 1 ಫ್ರೆಂಡ್ಸ್, ನಿಮಗಿದು ಗೊತ್ತಾ? ಗೊರಿಲ್ಲಾ ಅದರ ಎನಿಮೀಸ್ ಜೊತೆ ಫೈಟ್ ಮಾಡಬೇಕಾಗಿ ಬಂದ್ರೆ ಫೈಟ್ ಮಾಡೋಕ್ಕೂ ಮುಂಚೆ ಅದರ ಎನಿಮೀಸ್ ಮೆಂಟಲ್ ಸ್ಟ್ರೆಸ್ ಅನ್ನ ಹಾಳ್ ಮಾಡುತ್ತೆ. ಸೊ ಆಗ ಗೊರಿಲ್ಲಾ ಏನ್ ಮಾಡುತ್ತೆ ಅಂದ್ರೆ 33% ವರೆಗೆ ಅದರ ಚೆಸ್ಟ್ ತುಂಬಾ ಗಾಳಿ ತುಂಬಿಕೊಂಡು ಅದರ ಬಾಡಿ ಸೈಜ್ ಅನ್ನ ಹೆಚ್ಚು ಮಾಡಿಕೊಳ್ಳುತ್ತೆ. ಬಟ್ ಸೇಮ್ ಇದೇ ರೀತಿ ಒಂದು ಕಪ್ಪೆ ಇದಕ್ಕಿಂತ ಬೆಟರ್ ಆಗಿ ಮಾಡುತ್ತೆ. ಎಸ್, ನೀವಿಲ್ಲಿ ನೋಡ್ತಾ ಇರುವ ಕಪ್ಪೆಯ ಹೆಸರು ರೆಡ್ ಟೊಮ್ಯಾಟೋ ಫ್ರಾಗ್. ಇದರ ಬಾಡಿ ಮಸಲ್ಸ್ ಹೇಗೆ ಬೆಳೆಯುತ್ತವೆ ಅಂದ್ರೆ ಒಂದು ವೇಳೆ ಇದಕ್ಕೆ ಏನಾದ್ರೂ ಅಪಾಯ ಬಂದ್ರೆ ಆಗ ಇದು ಅದರ ಚೆಸ್ಟ್ ಸೈಜ್ ಅನ್ನ 75% ವರೆಗೆ ಹೆಚ್ಚು ಮಾಡಿಕೊಳ್ಳುತ್ತೆ. ಯಾಕಂದ್ರೆ ಇದು ಅದರ ಎನಿಮಿಗಿಂತ ಸ್ಟ್ರಾಂಗ್ ಅಂತ ಪ್ರೂವ್ ಮಾಡಿಕೊಳ್ಳೋಕೆ. ಅಂಡ್ ಈ ಕಪ್ಪೆಯ ಬಗ್ಗೆ ಇನ್ನೊಂದು ಅಮೇಜಿಂಗ್ ಫ್ಯಾಕ್ಟ್ ಕೂಡ ಇದೆ. ಅದೇನಂದ್ರೆ ಇದು ಅದರ ಎನಿಮೀಸ್ ಜೊತೆ ಫೈಟ್ ಮಾಡುವಾಗ ಅದರ ಬಾಡಿಯಿಂದ ಒಂದು ರೀತಿಯ ಟ್ರಾನ್ಸ್ಪರೆಂಟ್ ಲಿಕ್ವಿಡ್ ಅನ್ನ ರಿಲೀಸ್ ಮಾಡುತ್ತೆ. ಈ ಲಿಕ್ವಿಡ್ ತುಂಬಾ ವಿಷಕಾರಿ. ಒಂದು ವೇಳೆ ಇದು ಆ ಎನಿಮಿಯ ಬಾಯಿಯಲ್ಲಿ ಬಿದ್ರೆ ಆ ಎನಿಮಿ ಸತ್ತೋಗದಂತೂ ಗ್ಯಾರಂಟಿ. ಎನಿಮಿ ಅಷ್ಟೇ ಅಲ್ಲ, ನಮ್ಮ ಬಾಯಿಯಲ್ಲಿ ಬಿದ್ರೂ ಕೂಡ ಕೈಲಾಸವನ್ನ ಸೇರಿಬಿಡ್ತೀವಿ. ಸೊ ಈ ಕಪ್ಪೆ ಕಂಡ್ರೆ ಸ್ವಲ್ಪ ಹುಷಾರ್. ಫ್ಯಾಕ್ಟ್ ನಂಬರ್ 2 ಫ್ರೆಂಡ್ಸ್, ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರುವ ಈ ಮೀನಿನ ಹೆಸರು ಆರ್ಚರ್ ಫಿಶ್. ಈ ಮೀನು ನೋಡೋಕೆ ತುಂಬಾ ಚಿಕ್ಕದಾಗಿ ಮನೆಯಲ್ಲಿ ಸಾಕುವ ಮೀನಿನ ಹಾಗೆ ಇರುತ್ತೆ. ಆದ್ರೆ ಯಾವ ಮೀನಿಗೂ ಇಲ್ಲದ ಸ್ಪೆಷಲ್ ಎಬಿಲಿಟಿ ಈ ಮೀನಿನಲ್ಲಿ ಇದೆ. ಅದೇನಂದ್ರೆ ಈ ಮೀನು ಬೇಟೆ ಆಡುತ್ತೆ. ಎಸ್, ನೀರಿನಲ್ಲಿ ಅಲ್ಲ, ನೀರಿನಲ್ಲಿದ್ದು ನೀರಿನ ಹೊರಗೆ ಇರುವ ಜೀವಿಗಳನ್ನ ಬೇಟೆ ಆಡುತ್ತೆ. ಅದು ಕೂಡ ಹೇಗೆ ಗೊತ್ತಾ? ನೀರನ್ನ ಆಯುಧವಾಗಿ ಮಾಡಿಕೊಂಡು ಆ ನೀರನ್ನ ಒಂದು ಬಾಣದ ಹಾಗೆ ಅಷ್ಟೇ ಫೋರ್ಸ್ ನಿಂದ ಹೊರಗಿರುವ ಹುಳುವಿನ ಮೇಲೆ ಉಗುಳುತ್ತೆ. ಆ ಹುಳು ನೀರಿನಲ್ಲಿ ಬಿದ್ದ ನಂತರ ಅವುಗಳನ್ನ ಆಹಾರವಾಗಿ ಸೇವಿಸುತ್ತೆ. ಹಾಗೆಯೇ ಈ ಮೀನಿಗೆ ವಯಸ್ಸಾದಂತೆ ಇದರ ಗುರಿ ಇನ್ನೂ ಶಾರ್ಪ್ ಆಗುತ್ತಂತೆ. ಅಷ್ಟು ಶಾರ್ಪ್ ಆಗಿ ತನ್ನ ಫಸ್ಟ್ ಅಟೆಂಪ್ಟ್ ಅಲ್ಲಿ ಟಾರ್ಗೆಟ್ ಅನ್ನ ಬೆಳೆಸಿಬಿಡುತ್ತೆ. ಸೊ ಇದು ಉಗುಳುವ ವಾಟರ್ 3-5 cm ವರೆಗೆ ಚಿಮ್ಮುತ್ತೆ. ಒಂದು ವೇಳೆ ಇದು ಉಗುಳಿದ ನೀರು ನಮ್ಮ ಮೇಲೆ ಬಿದ್ರೆ ಒಂದು ಗಂಡಿರಿವೆ ಕಚ್ಚಿದ್ರೆ ಎಷ್ಟು ಪೇನ್ ಆಗುತ್ತೋ ಅಷ್ಟು ಪೇನ್ ಆಗುತ್ತಂತೆ. ಅಂದ್ರೆ ಅಷ್ಟು ಫೋರ್ಸ್ ಆಗಿ ಉಗುಳುತ್ತೆ. ಈ ವಿಷಯ ನಮಗೆ ಸಾಧಾರಣ ಅನ್ಸಬಹುದು, ಆದ್ರೆ ನೀರಿನಲ್ಲಿದ್ದು ನಾವು ಹೊರಗಡೆ ಯಾವ್ದನ್ನಾದ್ರೂ ನೋಡಿದ್ರೆ ನಮಗೆ ಸರಿಯಾಗಿ ಕಾಣಿಸಲ್ಲ. ಅಷ್ಟೇ ಅಲ್ಲ, ಲೈಟ್ ನೀರಿನಲ್ಲಿ ಬೆಂಡ್ ಆಗಿ ಟ್ರಾವೆಲ್ ಆಗುತ್ತೆ. ಇದನ್ನೇ ರಿಫ್ಲೆಕ್ಷನ್ ಅಥವಾ ರಿಫ್ಲೆಕ್ಷನ್ ಎಂದು ಕರೀತಾರೆ. ಇಷ್ಟು ಕಂಡೀಷನ್ಸ್ ನಲ್ಲೂ ಕೂಡ ಒಂದು ಮೀನು ಹೇಗೆ ಅಷ್ಟು ಅಕ್ಯುರೇಟ್ ಆಗಿ ಹೊರಗೆ ಇರುವ ಟಾರ್ಗೆಟ್ ಮೇಲೆ ಅಷ್ಟು ಫೋರ್ಸ್ ಆಗಿ ಪರ್ಫೆಕ್ಟ್ ಆಗಿ ನೀರನ್ನ ಉಗುಳುತ್ತೆ ಅಂತ ರಿಸರ್ಚರ್ಸ್ ಇನ್ನೂ ಅಚ್ಚರಿ ಆಗ್ತಾನೆ ಇದ್ದಾರೆ. ಏನೇ ಆದ್ರೂ ಈ ಮೀನಿನ ಗುರಿ ಮತ್ತು ಅದರ ಟ್ಯಾಲೆಂಟ್ ಗೆ ಮೆಚ್ಚಲೇಬೇಕು. ವಾವ್, ಅಮೇಜಿಂಗ್ ಆಗಿದೆ ಅಲ್ವಾ? ಫ್ಯಾಕ್ಟ್ ನಂಬರ್ 3 ಫ್ರೆಂಡ್ಸ್, ಇಲ್ಲಿ ನಿಮಗೆ ಕಾಣ್ತಾ ಇರುವ ಪಕ್ಷಿಯನ್ನ ಅತ್ಯಂತ ಬುದ್ಧಿವಂತ ಪಕ್ಷಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ತನ್ನ ಗೂಡನ್ನ ತುಂಬಾ ಸೀಕ್ರೆಟ್ ಆಗಿ ತಯಾರಿಸಿಕೊಳ್ಳುತ್ತೆ. ಇದರ ಹೆಸರು ವೇವರ್ ಬರ್ಡ್. ಹಾವುಗಳಿಂದ ಅಥವಾ ಇತರ ಕ್ರೂರ ಜಂತುಗಳಿಂದ ಒಳಗಿರುವ ತನ್ನ ಮರಿಗಳನ್ನ ರಕ್ಷಿಸಿಕೊಳ್ಳೋಕೆ ಈ ಪಕ್ಷಿ ಅದರ ಗೂಡಿನಲ್ಲಿ ಎರಡು ರೀತಿಯ ಮಾರ್ಗಗಳನ್ನ ತಯಾರಿಸಿಕೊಳ್ಳುತ್ತೆ. ಒಂದು, ಈ ಪಕ್ಷಿ ಒಳಗೆ ಹೋಗೋಕೆ ಸೀಕ್ರೆಟ್ ಎಂಟ್ರಿ. ಇನ್ನೊಂದು, ಹೊರಗಡೆ ಕಾಣಿಸುವ ಒಂದು ಫೇಕ್ ಎಂಟ್ರಿ. ಸೊ ಇದು ಗೂಡನ್ನ ನಿರ್ಮಿಸುವಾಗಲೇ ಒಂದು ಫೇಕ್ ದಾರಿಯನ್ನ ಕ್ರಿಯೇಟ್ ಮಾಡಿಕೊಳ್ಳುತ್ತೆ. ಫೇಕ್ ಡೋರ್ ಇಂದ ಹೋದ ಹಾವು ಅಥವಾ ಇತರ ಜಂತುಗಳಿಗೆ ಅದರ ಮೊಟ್ಟೆಗಳನ್ನ ಅಥವಾ ಅದರ ಮರಿಗಳನ್ನ ಕಂಡು ಹಿಡಿಯೋಕೆ ಸಾಧ್ಯವಿಲ್ಲ. ಸೊ ಈ ರೀತಿ ಈ ಪಕ್ಷಿ ತನ್ನ ಮರಿಗಳನ್ನ ಕಾಪಾಡಿಕೊಳ್ಳುತ್ತೆ. ಏನೇ ಆದ್ರೂ ಈ ಪಕ್ಷಿಯ ಟ್ಯಾಲೆಂಟ್ ಅನ್ನ ಮೆಚ್ಚಲೇಬೇಕು. ಫ್ಯಾಕ್ಟ್ ನಂಬರ್ 4 ಫ್ರೆಂಡ್ಸ್, ನೀವು ಎಷ್ಟೋ ಮೀನುಗಳನ್ನ ನೋಡಿರ್ತೀರಾ, ಆದ್ರೆ ಯಾವತ್ತಾದ್ರೂ ನೀರಿಲ್ಲದೆ ಬದುಕುವ ಮೀನಿನ ಬಗ್ಗೆ ಕೇಳಿದೀರಾ? ಈ ಮೀನಿನ ಹೆಸರು ಲಂಗ್ ಫಿಶ್. ಇವು ಹೆಚ್ಚಾಗಿ ಸೌತ್ ಆಫ್ರಿಕಾದಲ್ಲಿ ಕಂಡು ಬರುತ್ತವೆ. ಸೊ ಈ ಮೀನಿನ ಪ್ರತ್ಯೇಕತೆ ಏನಪ್ಪಾ ಅಂದ್ರೆ ಈ ಮೀನು ಇರುವ ಕೆರೆ ಯಾವಾಗ ಒಣಗಿ ಹೋಗುತ್ತೋ ಆಗ ಆ ಮೀನು ಭೂಮಿಯೊಳಗೆ ಒಂದು ರಂಧ್ರವನ್ನು ಮಾಡಿಕೊಂಡು ಹೋಗಿಬಿಡುತ್ತೆ. ಆ ರಂಧ್ರದಲ್ಲಿ ಆಹಾರವಿಲ್ಲದಿದ್ರೂ 4-5 ವರ್ಷಗಳವರೆಗೆ ಹೊರಗೆ ಬರದೇ ಇರಬಲ್ಲವು. ಎಸ್, ನೀವು ಕೇಳಿರೋದು ನಿಜ, ಅದು 4-5
ಐದು ತಿಂಗಳಲ್ಲ ನಾಲ್ಕರಿಂದ ಐದು ವರ್ಷಗಳೇ ಇಂತಹ ಪರಿಸ್ಥಿತಿಯಲ್ಲಿ ಇವು ಮೂವ್ ಆಗದೆ ತಮ್ಮ ಎನರ್ಜಿಯನ್ನೆಲ್ಲ ಕೇವಲ ಉಸಿರಾಡಕ್ಕೆ ಮಾತ್ರ ಬಳಸಿಕೊಳ್ತಾ ತಮ್ಮ ಜೀವನವನ್ನು ಉಳಿಸಿಕೊಳ್ಳುತ್ತಂತೆ ಯಾವಾಗ ಮತ್ತೆ ಆ ಕೆರೆಯೊಳಗೆ ನೀರು ಬರುತ್ತೋ ಆಗ ಮತ್ತೆ ಆ ನೀರಿನೊಳಗೆ ಹೋಗಿ ಮತ್ತೆ ನೀರಿನಲ್ಲಿ ತನ್ನ ಜೀವನವನ್ನು ಸಾಗಿಸುತ್ತಂತೆ ವಾವ್ ನನಗಂತೂ ಈ ಮೀನಿನ ಟ್ಯಾಲೆಂಟ್ ತುಂಬಾ ಇಷ್ಟವಾಯಿತು ನಿಮಗೂ ಇಷ್ಟವಾದರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಫ್ಯಾಕ್ಟ್ ನಂಬರ್ ಫೈವ್ ನಾರ್ತ್ ಅಮೆರಿಕಾದಲ್ಲಿ ಒಂದು ಆನಿಮಲ್ ಇದೆ ಅದರ ಹೆಸರು ರಾಂಗ್ ಹಾರ್ನ್ ಇದಕ್ಕೆ ಒಂದು ಯುನಿಕ್ ಎಬಿಲಿಟಿ ಇದೆ ಅದೇನಂದ್ರೆ ಅದರ ವಿಷನ್ ಇದರ ವಿಷನ್ ಎಷ್ಟು ಪವರ್ಫುಲ್ ಅಂದ್ರೆ ನಮ್ಮ ಹ್ಯೂಮನ್ ವಿಷನ್ ಜೊತೆ ಕಂಪೇರ್ ಮಾಡಿದ್ರೆ 10 times ಪವರ್ಫುಲ್ ಇರುತ್ತಂತೆ ಅಷ್ಟೇ ಅಲ್ಲ ನಾವು ಬೈನಾಕ್ಯುಲರ್ ನಲ್ಲಿ ನೋಡುವ ವಿಷನ್ ಅನ್ನ ಇದು 8 times ಜೂಮ್ ಮಾಡಿ ಡೀಟೇಲ್ಡ್ ವೇ ನಲ್ಲಿ ನೋಡಬಲ್ಲದು ಅಂಡ್ ಇದು ರಾತ್ರಿ ಸಮಯದಲ್ಲಿ ಆಕಾಶವನ್ನು ನೋಡಿದಾಗ ಅದಕ್ಕೆ ಶನಿ ಗ್ರಹದಲ್ಲಿರುವ ರಿಂಗ್ಸ್ ಕೂಡ ಹೀಗೆ ಕಾಣಿಸುತ್ತವೆ ಅಂತ ವಾವ್ ಅಮೇಜಿಂಗ್ ಆಗಿದೆ ಅಲ್ವಾ ಫ್ಯಾಕ್ಟ್ ನಂಬರ್ 6 ಫ್ರೆಂಡ್ಸ್ ನಿಮಗೆ ಇದು ಗೊತ್ತಾ ಜೆಲ್ಲಿ ಫಿಶ್ ಗೆ ಬ್ರೈನ್ ಇರಲ್ಲ ಬಟ್ ಇವುಗಳಿಗೆ ಬ್ರೈನ್ ಇಲ್ಲದಿದ್ರೂ ಕೂಡ ಒಂದು ರಿಸರ್ಚ್ ನಲ್ಲಿ ತಿಳಿದಿರೋದೇನಂದ್ರೆ ಅವುಗಳಿಗೆ ಇರುವ ಸೂಪರ್ ಪವರ್ ನಿಂದ ಒಂದರ ಜೊತೆ ಇನ್ನೊಂದು ಕೋಆರ್ಡಿನೇಟ್ ಮಾಡಿಕೊಳ್ಳುತ್ತವೆ ಅಂತ ಸೊ ಕೆಲವು ಸಲ ಎಂತಹ ಸಿಚುಯೇಷನ್ ಕ್ರಿಯೇಟ್ ಆಗುತ್ತೆ ಅಂದ್ರೆ ಈ ಜೆಲ್ಲಿ ಫಿಶ್ ಗಳು ನದಿಯ ಮೇಲೆ ಬಂದು ಮಲಗುತ್ತವೆ ಅಂತ ಅಷ್ಟೇ ಅಲ್ಲ ಉಳಿದ ಜೆಲ್ಲಿ ಫಿಶ್ ಗಳು ಕೂಡ ಈ ಪ್ಯಾಟರ್ನ್ ಅನ್ನೇ ಫಾಲೋ ಆಗಿ ನದಿ ಮೇಲೆ ಬಂದು ಎಲ್ಲವೂ ಗುಂಪಾಗಿ ಮಲಗುತ್ತವೆ ಅಂಡ್ ಇದೇ ಆ ವಿಡಿಯೋ ಆಲ್ಸೋ ಇದರಲ್ಲಿ ನೀವು ಮಲ್ಟಿ ಕಲರ್ಡ್ ಜೆಲ್ಲಿ ಫಿಶ್ ಗಳನ್ನ ಕೂಡ ನೋಡಬಹುದು ಅಂಡ್ ಇದೊಂದು ರೇರ್ ವಿಡಿಯೋ ಫ್ಯಾಕ್ಟ್ ನಂಬರ್ 7 ಫ್ರೆಂಡ್ಸ್ ಇರುವೆ ಕಚ್ಚಿದ್ರೆ ಮನುಷ್ಯ ಸತ್ತೋಗ್ತಾನೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಎಷ್ಟು ಜನ ನಂಬ್ತೀರಾ ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ಇದು ಫೇಕ್ ಅನ್ಸಬಹುದು ಆದ್ರೆ ಆಸ್ಟ್ರೇಲಿಯಾದಲ್ಲಿರುವ ಒಂದು ಇರುವೆ ಜಾತಿಗೆ ಈ ಕೆಪಾಸಿಟಿ ಇದೆ ಈ ಇರುವೆ ಕಚ್ಚಿದ್ರೆ ಮನುಷ್ಯ ಕೇವಲ 15-20 ನಿಮಿಷಗಳಲ್ಲೇ ಸತ್ತೋಗ್ತಾನೆ ಈ ಇರುವೆ ಹೆಸರು ಬುಲ್ ಡಾಗ್ ಆಂಟ್ ಇವುಗಳಿಗೆ ಪ್ರಪಂಚದಲ್ಲೇ ಅತ್ಯಂತ ಅಪಾಯಕಾರಿ ಇರುವೆಗಳು ಎಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೂಡ ಇದೆ ಈ ಇರುವೆಗಳು ಯಾವುದನ್ನಾದರೂ ಕಚ್ಚುವಾಗ ಅವುಗಳ ಬಾಯಿಯಲ್ಲಿರುವ ಶಾರ್ಪ್ ಕೊಂಡಿಗಳಿಂದ ಗಟ್ಟಿಯಾಗಿ ಹಿಡಿದುಕೊಂಡು ನಂತರ ಹಿಂದಿನ ಭಾಗದಲ್ಲಿರುವ ಅದರ ಮುಳ್ಳಿನಂತಹ ಕೊಂಡಿಯಿಂದ ಪದೇ ಪದೇ ಚುಚ್ಚುತ್ತಾನೆ ಇರುತ್ತೆ ಈ ರೀತಿ ಕಚ್ಚಿದಾಗ ವಿಷಪೂರಿತವಾದ ಫಾರ್ಮಿಕ್ ಆಸಿಡ್ ಅನ್ನ ನಮ್ಮ ಶರೀರದ ಒಳಗಡೆ ಬಿಡುಗಡೆ ಮಾಡುತ್ತವೆ ಹೀಗೆ ಕಚ್ಚಿದ ನಂತರ 15-20 ನಿಮಿಷದಲ್ಲಿ ಸರಿಯಾದ ಪ್ರಿಕಾಷನ್ಸ್ ತಗೊಳ್ಳದೇ ಇದ್ರೆ ಆ ವ್ಯಕ್ತಿ ಸತ್ತೋಗ್ತಾನೆ ಬಟ್ ಈ ಜಾತಿಯ ಇರುವೆಗಳಲ್ಲಿ ಕೇವಲ ಹೆಣ್ಣು ಇರುವೆಗಳು ಮಾತ್ರ ಆಹಾರಕ್ಕಾಗಿ ಹೋಗುತ್ತವೆ ಗಂಡು ಇರುವೆಗಳು ಅವುಗಳ ಹುತ್ತುಗಳಿಗೆ ಮತ್ತು ಆ ಹುತ್ತಿನಲ್ಲಿರುವ ರಾಣಿ ಇರುವೆಗಳಿಗೆ ಬಾಡಿ ಗಾರ್ಡ್ಸ್ ತರ ಇರುತ್ತವೆ ಅಂತೆ ಅಷ್ಟೇ ಅಲ್ಲದೆ ಈ ಇರುವೆಯನ್ನ 2 ತುಂಡುಗಳಾಗಿ ಕತ್ತರಿಸಿದ್ರೂ ಕೂಡ ಆ ಇರುವೆಯ ತಲೆ ಮತ್ತು ಹಿಂದಿನ ಭಾಗದಲ್ಲಿರುವ ಮುಳ್ಳು ಎರಡೂ ಕೂಡ ಅದು ಪೂರ್ತಿಯಾಗಿ ಸತ್ತು ಹೋಗುವವರೆಗೆ ಕಚ್ಚೋಕೆ ಟ್ರೈ ಮಾಡ್ತಾನೆ ಇರುತ್ತಂತೆ ಫ್ಯಾಕ್ಟ್ ನಂಬರ್ 8 ಫ್ರೆಂಡ್ಸ್ ನಿಮಗೆ ಈಗ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋದು ಬ್ಲೂ ರಿಂಗ್ಡ್ ಆಕ್ಟೋಪಸ್ ಇದು ಬಹಳ ಚಿಕ್ಕದಾಗಿ ನೋಡೋಕೆ ತುಂಬಾ ಸುಂದರವಾಗಿ ಕಾಣಿಸುತ್ತೆ ಆದ್ರೆ ಇದರ ವಿಷ ಈ ಪ್ರಪಂಚದಲ್ಲೇ ಅತ್ಯಂತ ಡೇಂಜರಸ್ ವಿಷಗಳಲ್ಲಿ ಒಂದು ಎಷ್ಟು ಡೇಂಜರ್ ಅಂದ್ರೆ ಇದು ಅದರ ವಿಷದಿಂದ ಒಂದೇ ಸಲ 20 ಹೆಚ್ಚು ಜನರನ್ನ ಕೇವಲ ಕೆಲವೇ ನಿಮಿಷಗಳಲ್ಲಿ ಸಾಯಿಸಬಲ್ಲದು ಅಂಡ್ ಇದಕ್ಕೆ ಯಾವುದೇ ರೀತಿಯ ಆಂಟಿಡಾಟ್ ಕೂಡ ಇಲ್ಲ ಆದ್ರಿಂದ ಇದು ತುಂಬಾ ಡೇಂಜರ್ ಒಂದು ವೇಳೆ ಇದರ ವಿಷಕ್ಕೆ ಗುರಿಯಾದ 15 ನಿಮಿಷದೊಳಗೆ ವೆಂಟಿಲೇಟರ್ ಸಿಗ್ಲಿಲ್ಲ ಅಂದ್ರೆ ಉಸಿರಾಡಲು ಆಗದೆ ತಕ್ಷಣ ಸತ್ತೋಗ್ತಾರೆ ಯಾಕಂದ್ರೆ ಇದರ ವಿಷ ಡೈರೆಕ್ಟ್ ಆಗಿ ನಮ್ಮ ಲಂಗ್ಸ್ ಮೇಲೆ ಎಫೆಕ್ಟ್ ಅನ್ನು ಉಂಟು ಮಾಡುತ್ತೆ ಒಂದು ವೇಳೆ ವೆಂಟಿಲೇಟರ್ ಸಿಕ್ಕರೂ ಕೂಡ 2-3 ದಿನ ವೆಂಟಿಲೇಟರ್ ಮೇಲೆ ಇರಬೇಕಾಗುತ್ತೆ ಆಗ ಮಾತ್ರ ಆ ವ್ಯಕ್ತಿ ಬದುಕುಳಿತಾನೆ ಸೊ ಅದಕ್ಕಾಗಿಯೇ ಹೇಳೋದು ಸೈಜ್ ನೋಡಿ ಅಂಡರ್ ಎಸ್ಟಿಮೇಟ್ ಮಾಡಬಾರದು ಅಂತ ಫ್ರೆಂಡ್ಸ್ ಮುಂದಿನ ವಿಷಯಕ್ಕೆ ಹೋಗೋಕ್ಕೂ ಮುಂಚೆ ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅನ್ನ ಸ್ವಲ್ಪ ಟಿಲ್ಟ್ ಮಾಡಿ ಕೆಳಗಡೆ ಕಾಣ್ತಾ ಇರುವ ಲೈಕ್ ಬಟನ್ ಕಲರ್ ಚೇಂಜ್ ಮಾಡಿಬಿಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಸ್ಮಯವಾಣಿ ಫ್ಯಾಮಿಲಿ ಮೆಂಬರ್ಸ್ ಲವ್ ಯು ಸೋ ಮಚ್ ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಬೆಲ್ ಐಕನ್ ಆನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಮರಿಬೇಡಿ ಫ್ಯಾಕ್ಟ್ ನಂಬರ್ 9 ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ನೀರಿಲ್ಲದೆ ಕೆಲವು ವರ್ಷಗಳವರೆಗೆ ಬದುಕುವ ಮೀನಿನ ಬಗ್ಗೆ ತಿಳ್ಕೊಂಡಿದೀವಿ ಆದ್ರೆ ನಡೆದಾಡುವ ಮೀನಿನ ಬಗ್ಗೆ ಎಂದಾದ್ರೂ ಕೇಳಿದಿರಾ ಇಲ್ಲೋಡಿ ಇಲ್ಲಿ ನಿಮಗೆ ಕಾಣ್ತಾ ಇರುವ ಈ ಮೀನು ಮಡ್ ಸ್ಕಿಪ್ಪರ್ ಜಾತಿಗೆ ಸಂಬಂಧಿಸಿದೆ ಇದೊಂದು ಉಭಯಚರ ಜೀವಿ ಅಂದ್ರೆ ಈ ಮೀನುಗಳು ನೀರಿನಲ್ಲಿ ಮತ್ತು ನೆಲದ ಮೇಲೆ ಎರಡೂ ಜಾಗಗಳಲ್ಲಿ ಜೀವಿಸಬಲ್ಲವು ಈ ಮೀನುಗಳು ದಿನಪೂರ್ತಿ 90% ನೆಲದ ಮೇಲೆಯೇ ಜೀವಿಸುತ್ತವೆ ಅಂತೆ ಉಳಿದ 10% ಮಾತ್ರ ನೀರಿನಲ್ಲಿ ಜೀವಿಸುತ್ತವೆ ಅಂತೆ ಈ ಮೀನುಗಳು ತಮ್ಮ ರೆಕ್ಕೆಗಳನ್ನು ಉಪಯೋಗಿಸಿ ನಡೆಯುತ್ತವೆ ಕೂಡ ಇವು ಭೂಮಿ ಮೇಲೆ ನಡೆದಾಡೋದಷ್ಟೇ ಅಲ್ಲ ಮರಗಿಡಗಳನ್ನು ಸಹ ಏರಬಲ್ಲುವಂತೆ ಅಷ್ಟೇ ಅಲ್ಲದೆ ಇವು ಗಾಳಿಯಲ್ಲಿ ಅಂದ್ರೆ 2 ಅಡಿಗಳ ಎತ್ತರಕ್ಕೆ ಜಿಗಿಯಬಲ್ಲವು ಇವು ಗಾಳಿಯಲ್ಲಿರುವ ಆಕ್ಸಿಜನ್ ಅನ್ನು ಕೂಡ ಅವುಗಳ ಚರ್ಮದಿಂದ ತೆಗೆದುಕೊಳ್ಳುತ್ತವೆ ಬಟ್ ಇವುಗಳ ಚರ್ಮ ಯಾವಾಗಲೂ ತೇವವಾಗಿಯೇ ಇರಬೇಕಾಗುತ್ತೆ ಸೊ ಕೇವಲ ಚರ್ಮವನ್ನು ತೇವವಾಗಿ ಇಟ್ಟುಕೊಳ್ಳೋಕೆ ಮಾತ್ರ ನೀರಿನ ಒಳಗೆ ಹೋಗುತ್ತವೆ ಅಷ್ಟೇ ಅಲ್ಲದೆ ಇವು ನೀರಿನಲ್ಲಿ ಹೆಚ್ಚು ಕಾಲದವರೆಗೆ ಇದ್ರೆ ಸತ್ತು ಹೋಗುವ ಚಾನ್ಸ್ ಕೂಡ ಇದೆಯಂತೆ ಸೊ ಈ ಮೀನನ್ನು ಯಾರಾದರೂ ನೋಡಿದ್ರೆ ಕೆಳಗಡೆ ಈ ಎಮೋಜಿಯನ್ನು ಕಮೆಂಟ್ ಮಾಡಿ
ಫ್ಯಾಕ್ಟ್ ನಂಬರ್ 10 ಫ್ರೆಂಡ್ಸ್, ಒಂದ್ಸಲ ಈ ಮಾನ್ಸ್ಟರ್ ಅನ್ನ ನೋಡಿ. ಇದನ್ನ ನೀರಿನಲ್ಲಿರುವ ರಕ್ತ ಪಿಶಾಚಿ ಅಂದ್ರೂ ಕೂಡ ತಪ್ಪಿಲ್ಲ. ಇದರ ಹೆಸರು ಲ್ಯಾಂಪ್ರೆ. ಇವು ನಾರ್ತ್ ಅಮೆರಿಕಾದ ಸಮುದ್ರದಲ್ಲಿ ಹೆಚ್ಚಾಗಿ ಕಾಣಿಸುತ್ತವೆ. ಇವು ಮೀನಿನ ಶರೀರವನ್ನ ಗಟ್ಟಿಯಾಗಿ ಹಿಡ್ಕೊಂಡು ಆ ಮೀನಿನ ದೇಹದಲ್ಲಿರುವ ರಕ್ತವನ್ನೆಲ್ಲ ಎಳೆದು ಕುಡಿದು ಬಿಡುತ್ತವೆ. ಇದು ಮೀನನ್ನ ಅಷ್ಟೇ ಅಲ್ಲ ಮನುಷ್ಯರನ್ನು ಕೂಡ ಬಿಡ್ತಾ ಇಲ್ಲ. ಈ ಪ್ರಾಣಿ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಿದ್ಮೇಲೆ ಸ್ವಲ್ಪ ವಿಚಿತ್ರವಾಗಿ ಫೀಲ್ ಆಗುತ್ತೆ. ಯಾಕಂದ್ರೆ ಇವು ಮನುಷ್ಯರ ಸ್ಕಿನ್ ಅನ್ನ ಗಟ್ಟಿಯಾಗಿ ಹಿಡ್ಕೊಂಡು ಶರೀರದಲ್ಲಿರುವ ರಕ್ತವನ್ನು ಕುಡಿದು ಬಿಡುತ್ತವೆ. ಇದು ಒಂದು ಸಲ ನಮ್ಮ ಸ್ಕಿನ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಬಿಡಿಸಿಕೊಳ್ಳೋಕೆ ತುಂಬಾ ಕಷ್ಟವಾಗುತ್ತೆ. ಮುಖ್ಯವಾಗಿ ಕುತ್ತಿಗೆಯಂತಹ ಮೃದುವಾದ ಜಾಗದಲ್ಲಾದ್ರೆ ಇನ್ನೂ ಕಷ್ಟ. ಇವು ಸಮುದ್ರ ಜೀವಿಗಳ ಮೇಲೆ ಅಟ್ಯಾಕ್ ಮಾಡಿದ್ಮೇಲೆ ಅವು ಸತ್ತೋದ್ರೂ ಕೂಡ ರಕ್ತ ಖಾಲಿಯಾಗುವವರೆಗೆ ಬಿಡಲ್ವಂತೆ. ಸೊ ನಿಮಗೆ ಇಂತಹ ಜೀವಿ ಎಲ್ಲಾದರೂ ಕಾಣಿಸಿದ್ರೆ ಸ್ವಲ್ಪ ಜಾಗ್ರತೆಯಿಂದ ಇರಿ. ಸೊ ಇವೆಲ್ಲವುಗಳಲ್ಲಿ ಯಾವ ಜೀವಿ ನಿಮಗೆ ಹೆಚ್ಚು ಇಷ್ಟವಾಗಿದೆಯೋ ಅಂಡ್ ಯಾವುದನ್ನ ನೀವು ನೋಡಿದಿರಾ ಕೆಳಗಡೆ ಕಮೆಂಟ್ ಮಾಡಿ ಹೇಳಿ. ಅಂಡ್ ಇಂತಹ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ಫೈನಲ್ ಆಗಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಅಂಡ್ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.